ಹೀಗ್ ಮಾಡಿದ್ರೆ ಒಂದು ವಾರದಲ್ಲಿ ತೂಕ ಕಡಿಮೆ ಮಾಡಿಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರನ್ನ ಕಾಡುತ್ತಿರುವ ಸಮಸ್ಯೆ ಏನಪ್ಪ ಅಂದ್ರೆ ತೂಕ. ತೆಳ್ಳಗೆ ಸುಂದರವಾಗಿ ಕಾಣಬೇಕು ಅಂತ ಪ್ರತಿಯೊಬ್ರು ಆಸೆ ಪಡೋದ್ರಲ್ಲಿ ಯಾವ ತಪ್ಪು ಇಲ್ವಲ್ಲ. ಆದ್ರೆ ದಪ್ಪ ಆಗೋದು, ತೂಕ ಹೆಚ್ಚಿಸಿಕೊಳ್ಳೋದು ಅತಿ ಸುಲಭ. ಆದ್ರೆ ತೂಕ ಕಡಿಮೆ ಮಾಡಿಕೊಳ್ಳೋದೇ ಹರಸಾಹಸ. ಎಷ್ಟೇ ವ್ಯಾಯಾಮ ಮಾಡಿದ್ರು, ಆಹಾರದಲ್ಲಿ ನಿಯಮಗಳನ್ನ ಪಾಲಿಸಿದ್ರು, ಜಿಮ್ಗೆ ಹೋದ್ರು, ತೂಕ ಕಡಿಮೆ ಮಾಡಿಕೊಳ್ಳೋದು ಕಷ್ಟ. ಕಷ್ಟಪಟ್ಟು ತೂಕ ಕಡಿಮೆ ಮಾಡಿಕೊಳ್ಳುತ್ತೇವೆ ಅಂದ್ರೆ ತುಂಬಾ ಸಮಯ ಅದು ತೆಗೆದುಕೊಳ್ಳುತ್ತೆ. ಆದ್ರೆ ಸುಲಭವಾಗಿ ದೇಹದ ತೂಕವನ್ನ ಒಂದು ವಾರದಲ್ಲಿ ಕಡಿಮೆ ಮಾಡಿಕೊಳ್ಬಹುದು. ಅದು ನಮ್ಮ ಪ್ರಕೃತಿಯಲ್ಲಿ ಸಿಗುವ ನೈಸರ್ಗಿಕ ವಸ್ತುಗಳನ್ನ ಉಪಯೋಗಿಸಿಕೊಂಡು. ಅದು ಹೇಗೆ ಅಂತೀರಾ, ಬನ್ನಿ ಹೇಳುತ್ತೆ. ಲಿಂಬೆ ರಸ ಮತ್ತು ಒಂದು ದೊಡ್ಡ ಚಮಚ ಜೇನುತುಪ್ಪ, ಒಂದ್ ಲೋಟ ನೀರಿನಲ್ಲಿ ಅದನ್ನ ಬಿಸಿ ಮಾಡಿಕೊಳ್ಳಿ. ಉಗುರು ಬೆಚ್ಚಗಿರುವಾಗ ಒಂದು ದೊಡ್ಡ ಚಮಚದಲ್ಲಿ 5 ಚಮಚದಷ್ಟು ಲಿಂಬೆ ರಸ ಮತ್ತು 1 ದೊಡ್ಡ ಚಮಚ ಜೇನುತುಪ್ಪ ಹಾಕಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ 1 ಗಂಟೆವರೆಗೆ ಏನನ್ನ ಸೇವಿಸಬಾರದು. ಜೊತೆಗೆ ಈ ಅವಧಿಯಲ್ಲಿ ವ್ಯಾಯಾಮ ಮಾಡಬೇಕು. ಹೀಗ್ ಮಾಡಿದ್ರೆ ದೇಹದ ತೂಕ ಕಡಿಮೆ ಆಗುತ್ತೆ. ರಿಸಿನಸ್ ಕಮ್ಯುನಿಸ್ ಎಂಬ ಸಸ್ಯ ಪ್ರಭೇದಕ್ಕೆ ಸೇರಿದ ಸಸ್ಯದ ಕಾಯಿಯ ಬೀಜಗಳನ್ನ ಚೆನ್ನಾಗಿ ಒಣಗಿಸಿ ಅವುಗಳನ್ನ ಬೇಯಿಸಿ ತೆಗೆದ ಎಣ್ಣೆಗೆ ಹರಳೆಣ್ಣೆ. ಜೊತೆಗೆ ಈ ಎಣ್ಣೆಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಇದ್ದು ಇದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದು ಅಂತ ಸಾಬೀತಾಗಿದೆ. ಈ ಹರಳೆಣ್ಣೆಯನ್ನ ದೇಹಕ್ಕೆ ಹಚ್ಚಿಕೊಂಡಾಗ ಈ ಎಣ್ಣೆ ದೇಹದ ಒಳಗೆ ಹೋಗಿ ಕೊಬ್ಬು ಕರಗಲು ಸಹಾಯ ಮಾಡುತ್ತೆ. ಹಾಗಾಗಿ ವಾರಕ್ಕೆ 3 ಬಾರಿ ಹರಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿದ್ರೆ ದೇಹದ ತೂಕ ಕಡಿಮೆ ಆಗುತ್ತೆ. ಇನ್ನು ಶುಂಠಿ, ಇದರಲ್ಲಿರುವ ಹಲವಾರು ರೀತಿಯ ಪೋಷಕಾಂಶಗಳು ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಇದು ಒಳ್ಳೇದು. ಈ ಶುಂಠಿಯಲ್ಲಿ ಜೀರ್ಣಕ್ರಿಯೆಯ ಅಂಶವನ್ನ ಹೆಚ್ಚಾಗಿ ಹೊಂದಿರುತ್ತದೆ. ಇನ್ನು ಶುಂಠಿ ಚಹಾ ಮಾಡಿಕೊಂಡು ಕುಡಿಯೋದು ಹಾಗೂ 1 ಲೋಟ ಮಜ್ಜಿಗೆ ಹಸಿ ಶುಂಠಿ ಬೆರೆಸಿ ಸೈಂಧವ ಲವಣದೊಂದಿಗೆ ಹಾಕಿಕೊಂಡು ಸೇವಿಸೋದ್ರಿಂದ ನೀವು ನಿಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಹಸಿ ಪಪ್ಪಾಯಿ ಹಣ್ಣು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಇತರ ಹಣ್ಣುಗಳ ಜೊತೆಗೆ ಬೆರೆಸಿ ಬೆಳಗಿನ ಉಪಹಾರಕ್ಕೆ ಸೇವಿಸಿದ್ರೆ ದೇಹದ ತೂಕ ಕಡಿಮೆ ಆಗುತ್ತೆ. ಇನ್ನು ಎಲ್ಲರ ಅಡುಗೆ ಮನೆಯಲ್ಲಿರುವ ಮೆಂತ್ಯ, ಇದರಲ್ಲಿ ಫೈಬರ್ ಜಾಸ್ತಿ ಆಗಿರುತ್ತೆ. ಇದು ಹಸಿವನ್ನ ಕೂಡ ತಡೆದು ಹಿಡಿಯುತ್ತದೆ. ಹೀಗಾಗಿ ರಾತ್ರಿ 1 ಚಮಚದಷ್ಟು ಮೆಂತ್ಯವನ್ನ ನೆನೆಸಿ ಬೆಳಿಗ್ಗೆ ಮೊಸರು ಅಥವಾ ಸಲಾಡ್ ಜೊತೆ ಸೇವಿಸಿ ತೂಕ ಆಟೋಮೆಟಿಕಲ್ಲಿ ಇಳಿಯುತ್ತೆ. ಇನ್ನು ಲಿಂಬೆ ರಸದ ಜೊತೆಗೆ ಅಲೋವೆರಾ ಹಾಕಿ ಅದಕ್ಕೆ ಜೇನುತುಪ್ಪ ಬೆರೆಸಿಕೊಂಡು ಸೇವಿಸಿದ್ರೆ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದು. ಜೊತೆಗೆ ಸೇವಿಸಿದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತೆ. ಎಲ್ಲರೂ ಅಡಿಗೆಗೆ ಬಳಸುವ ಕರಿಬೇವಿನ ಸೊಪ್ಪು ಕೊಬ್ಬನ್ನ ಕರಗಿಸುವ ಉತ್ತಮ ಮದ್ದು. ಜೊತೆಗೆ ದೇಹದಲ್ಲಿ ಅಡಗಿರುವ ಹೆಚ್ಚಿನ ಸಕ್ಕರೆಯ ಅಂಶವನ್ನು ಇದು ಕಡಿಮೆ ಮಾಡುತ್ತೆ. ಓಟ್ಸ್ ಕೂಡ ತೂಕ ಕಡಿಮೆ ಮಾಡಿಕೊಳ್ಳಲು ಉತ್ತಮ ಉಪಾಯಕಾರಿ ಪದಾರ್ಥ. ನಿತ್ಯ ಉಪಯೋಗಿಸುವ ಮೊಸರು ರಕ್ತ ಪರಿಚಲನೆಯು ಸರಾಗವಾಗಿ ನಡೆಯಲು ಸಹಾಯ ಮಾಡುತ್ತೆ ಹಾಗೂ ದೇಹಕ್ಕೆ ಹೆಚ್ಚು ಶಕ್ತಿಯನ್ನ ನೀಡುತ್ತದೆ. ಜೊತೆಗೆ ಸೇವಿಸಿದ ಆಹಾರ ಉತ್ತಮವಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ಜೊತೆಗೆ ದೇಹದ ಅತಿಯಾದ ಕೊಬ್ಬನ್ನು ಕರಗಿಸಿ ದೇಹದ ತೂಕವನ್ನು ಇಳಿಸಲು ಸಹಾಯ ಒದಗಿಸುತ್ತದೆ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಕೇವಲ ವ್ಯಾಯಾಮ ಜಿಮ್ ಮಾತ್ರವಲ್ಲದೆ ಇವುಗಳನ್ನ ಕೂಡ ನಿಯಮಿತವಾಗಿ ಉಪಯೋಗಿಸುತ್ತಾ ಬಂದ್ರೆ ಕೇವಲ 1 ವಾರದಲ್ಲಿ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಹಾಗಾಗಿ ನೀವುಗಳು ಇದನ್ನ ಪ್ರಯತ್ನಿಸಿ ನಿಮ್ಮ ಅತಿಯಾದ ತೂಕ ಇಳಿಕೆ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲ, ಸುಂದರವಾಗಿಯೂ ಕಾಣಬಹುದು, ಅಂದವಾಗಿ ಇರಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಲು ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.